हेलो थिंकर्स, वेलकम टू थिंक फॉर एवर यूट्यूब चैनल ऑनलाइन शॉपिंग रेवल्यूशन अंत हेळबहुदु। ई वीडियो नोडुत्तिरुव प्रतियोब्बरु कूड ओंदल्ल ओंदु बारि ऑनलाइन मुखांतर फुड अथवा वस्तुगळन्न आर्डर माडि इर्तीरा। प्रेजेंट टाइम नल्लि तुंबा जनरिगे मार्केट गे होगि वस्तुगळन्न खरीदि माडुवुदक्किंत ऑनलाइन नल्लि खरीदि माडुवुदक्के हेच्चु इष्टपडुत्तारे। हागंत ऑफलाइन बिजनेस नल्लि सेल्स आग्तिल्ल अंतल्ल, ऑफलाइन सेल्स गिंत ऑनलाइन सेल्स एनु कडिमे इल्ल अंत हेळ्तिदीनि अष्टे। नावु ऑफलाइन नल्लि खरीदि माडबेकाद्रे प्रॉडक्ट न क्वालिटि न ಸರಿಯಾಗಿ ಚೆಕ್ ಮಾಡಿಕೊಂಡು ಖರೀದಿ ಮಾಡಬಹುದು। ಆದರೆ ಆನ್ಲೈನ್ ನಲ್ಲಿ ಆ ಅವಕಾಶ ಇರೋದಿಲ್ಲ। ಕೆಲವು ಪ್ರಾಡಕ್ಟ್ಸ್ ಗೆ ಮಾತ್ರ ಎಕ್ಸ್ಚೇಂಜ್ ಅಥವಾ ರಿಟರ್ನ್ ಇರುತ್ತೆ। ನೀವು ಆನ್ಲೈನ್ ನಲ್ಲಿ ಯಾವುದಾದರೂ ಪ್ರಾಡಕ್ಟ್ ಅನ್ನು ಆರ್ಡರ್ ಮಾಡಬೇಕಾದ್ರೆ ಮೊದಲು ಆ ಪ್ರಾಡಕ್ಟ್ ಗೆ ಎಕ್ಸ್ಚೇಂಜ್ ಅಥವಾ ರಿಟರ್ನ್ ಆಪ್ಷನ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡಿಕೊಂಡು ಆರ್ಡರ್ ಮಾಡೋದು ಒಳ್ಳೆಯದು। ಯಾಕಂದ್ರೆ ಒಂದು ವೇಳೆ ಆನ್ಲೈನ್ ನಲ್ಲಿ ನೀವು ಮೊಬೈಲ್ ಅನ್ನು ಆರ್ಡರ್ ಮಾಡಿದ್ರೆ ಮೊಬೈಲ್ ಬದಲಿಗೆ ಬಟ್ಟೆ ಒಗೆಯುವ ಸೋಪ್ ಬಂದ್ರೆ ಏನ್ ಮಾಡ್ತೀರಾ? ಅಥವಾ ಆನ್ಲೈನ್ ನಲ್ಲಿ ಸನ್ ಗ್ಲಾಸಸ್ ಆರ್ಡರ್ ಮಾಡಿದಾಗ ಲೇಡೀಸ್ ಡ್ರೆಸ್ ಕಳಿಸಿದ್ರೆ ಏನ್ ಮಾಡೋಕಾಗುತ್ತೆ ಹೇಳಿ? ಈ ರೀತಿ ಕೆಲವು ವ್ಯಕ್ತಿಗಳು ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿದ ಮೇಲೆ ಅವರಿಗೆ ಡೆಲಿವರಿ ಆದ ವಿಚಿತ್ರ ಪ್ರಾಡಕ್ಟ್ಸ್ ಅನ್ನು ನೋಡಿದ್ರೆ ಖಂಡಿತ ನಿಮಗೆ ಆನ್ಲೈನ್ ಶಾಪಿಂಗ್ ಮೇಲೆ ಇರುವ ನಂಬಿಕೆನೇ ಹೊರಟೋಗುತ್ತೆ। ಈ ವಿಡಿಯೋದಲ್ಲಿ ಕೊಟ್ಟ ಇನ್ಫರ್ಮೇಷನ್ ನಿಮಗೆ ಇಷ್ಟವಾದ್ರೆ ಮಾತ್ರ ಒಂದು ಲೈಕ್ ಮಾಡಿ, ಇಲ್ಲಾಂದ್ರೆ ಡಿಸ್ಲೈಕ್ ಮಾಡಿ ಪರವಾಗಿಲ್ಲ। ಒಟ್ಟಿನಲ್ಲಿ ಏನಾದರೂ ಒಂದು ರಿಯಾಕ್ಟ್ ಮಾಡಿ। ಯಾವ ರೀತಿಯ ಕಾಂಟೆಂಟ್ ಮಾಡಬೇಕು ಅಂತ ನನಗೆ ಒಂದು ಐಡಿಯಾ ಬರುತ್ತೆ। ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ। ಫ್ರೆಂಡ್ಸ್, ಐಫೋನ್ ಬಗ್ಗೆ ಮಾತನಾಡುವುದಾದ್ರೆ ಇದು ಪ್ರಪಂಚದ ತುಂಬಾ ದುಬಾರಿಯಾದ ಮೊಬೈಲ್। ಆಪಲ್ ಶೋರೂಮ್ ನಲ್ಲಿ ಹೆಚ್ಚು ಡಿಸ್ಕೌಂಟ್ ಸಿಗೋದಿಲ್ಲ, ಇದರಿಂದ ತುಂಬಾ ಜನರು ಆನ್ಲೈನ್ ನಲ್ಲಿ ಹೆಚ್ಚು ಡಿಸ್ಕೌಂಟ್ ಸಿಗುತ್ತೆ ಅಂತ ಆರ್ಡರ್ ಮಾಡ್ತಾರೆ। ಆದರೆ ನೀವು ಎಂದಾದರೂ ಐಫೋನ್ ಇಂದ ಆಗುವ ಮೋಸವನ್ನ ನೋಡಿದಿರಾ? ಈಗ ನೀವು ನೋಡುತ್ತಿರುವ ವಿಡಿಯೋದಲ್ಲಿ ಒಬ್ಬ ವ್ಯಕ್ತಿ ಅಮೆಜಾನ್ ನಲ್ಲಿ ಐಫೋನ್ ಆರ್ಡರ್ ಮಾಡಿದ್ದ। ಆರ್ಡರ್ ಮಾಡಿದ ದಿನವೇ ಈತನಿಗೆ ಐಫೋನ್ ನ ಡೆಲಿವರಿ ಕೂಡ ಆಗುತ್ತೆ। ಇದರಿಂದ ಈ ವ್ಯಕ್ತಿ ತುಂಬಾನೇ ಎಕ್ಸೈಟೆಡ್ ಆಗಿದ್ದ। ಕೈಗೆ ಪಾರ್ಸಲ್ ಸಿಕ್ಕ ತಕ್ಷಣ ಅನ್ಬಾಕ್ಸಿಂಗ್ ಸ್ಟಾರ್ಟ್ ಮಾಡ್ತಾನೆ। ಪ್ಯಾಕೇಜ್ ಅನ್ನ ಓಪನ್ ಮಾಡಿ ಒಳಗಡೆ ಇರುವ ಐಫೋನ್ ನ ಬಾಕ್ಸ್ ಅನ್ನ ಹೊರಗಡೆ ತೆಗಿತಾನೆ। ಈ ಬಾಕ್ಸ್ ನೋಡೋದಕ್ಕೆ ನಿಜವಾಗ್ಲೂ ಹೊಸ ಬಾಕ್ಸ್ ರೀತಿನೇ ಇದೆ, ಆದ್ರೆ ಆ ಬಾಕ್ಸ್ ಅನ್ನ ಓಪನ್ ಮಾಡಿ ನೋಡಿದ್ರೆ ಅದರಲ್ಲಿ ಮೊಬೈಲೇ ಇಲ್ಲ। ಬಾಕ್ಸ್ ಒಳಗೆ ಬರೀ ಚಾರ್ಜರ್ ಹಾಗೂ ಇಯರ್ ಬಡ್ಸ್ ಮಾತ್ರ ಇವೆ। ಈಗ ಏನೋ ಸಾವಿರಾರು ರೂಪಾಯಿ ಕೊಟ್ಟು ಒಂದು ಮೊಬೈಲ್ ಅನ್ನ ಆರ್ಡರ್ ಮಾಡಿದ್ದಾರೆ। ಬಟ್ ನೆಕ್ಸ್ಟ್ ಟೈಮ್ ಈ ವ್ಯಕ್ತಿ ಆನ್ಲೈನ್ ನಲ್ಲಿ ಒಂದು ರೂಪಾಯಿಯ ಶಾಪಿಂಗ್ ಕೂಡ ಮಾಡುವುದಿಲ್ಲ ಅನ್ಸುತ್ತೆ। ಫ್ರೆಂಡ್ಸ್, ಪ್ರೆಸೆಂಟ್ ಅಮೆಜಾನ್ ನಲ್ಲಿ ಪ್ರತಿಯೊಂದು ಪ್ರಾಡಕ್ಟ್ ಅನ್ನ ಕೂಡ ಖರೀದಿ ಮಾಡಬಹುದು। ಮನೆಗೆ ಬೇಕಾಗುವ ಫರ್ನಿಚರ್ಸ್ ಕೂಡ ಅಮೆಜಾನ್ ಅಲ್ಲಿ ನಿಮಗೆ ಖರೀದಿ ಮಾಡುವುದಕ್ಕೆ ಸಿಗುತ್ತೆ। ಈಗ ಫೋಟೋದಲ್ಲಿ ಕಾಣುತ್ತಿರುವ ಈ ಹುಡುಗನ ಹೆಸರು ಕೆನ್ವುಡ್। ಮಾರ್ಚ್ 2020ರಲ್ಲಿ ಈ ಹುಡುಗ ಒಂದು ಕಟ್ಟಿಗೆಯ ಬೆಂಚ್ ಅನ್ನ ತನ್ನ ಮನೆಯ ಗಾರ್ಡನ್ ನಲ್ಲಿ ಇಡುವುದಕ್ಕೆ ಅಮೆಜಾನ್ ಅಲ್ಲಿ ಆರ್ಡರ್ ಮಾಡಿದ್ದ। ನಾರ್ಮಲ್ ಪ್ರೈಸ್ ಗಿಂತ ತುಂಬಾ ಹೆಚ್ಚು ಪ್ರೈಸ್ ಇದ್ರೂ ಕೂಡ ಅದನ್ನ ಆರ್ಡರ್ ಮಾಡ್ತಾನೆ। ಇಲ್ಲಿ ತಮಾಷೆಯ ವಿಷಯ ಏನು ಅಂದ್ರೆ ತುಂಬಾ ಚಿಕ್ಕ ಬಾಕ್ಸ್ ನಲ್ಲಿ ಆರ್ಡರ್ ಡೆಲಿವರಿ ಆಗುತ್ತೆ। ತಕ್ಷಣ ಬಾಕ್ಸ್ ಅನ್ನ ಓಪನ್ ಮಾಡಿ ನೋಡಿದ್ರೆ ಅದರ ಒಳಗೆ ಇಷ್ಟೊಂದು ಚಿಕ್ಕ ಬೆಂಚ್ ಇದೆ। ಎಷ್ಟು ಚಿಕ್ಕದು ಅಂದ್ರೆ ಅದನ್ನ ನಿಮ್ಮ ಪಾಕೆಟ್ ನಲ್ಲಿ ಕ್ಯಾರಿ ಕೂಡ ಮಾಡಬಹುದು। ಈ ಪ್ರಾಡಕ್ಟ್ ಅನ್ನ ನೋಡಿದ್ಮೇಲೆ ಈ ಹುಡುಗ ತುಂಬಾನೇ ಶಾಕ್ ಆಗ್ತಾನೆ। ಆ ಚಿಕ್ಕ ಬೆಂಚ್ ಮೇಲೆ ಕೂತ್ಕೊಳ್ಳೋಕೆ ಟ್ರೈ ಮಾಡುತ್ತಿರುವ ಫೋಟೋವನ್ನ ತೆಗೆದು ಸೋಶಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ತಾನೆ। ಈ ಫರ್ನಿಚರ್ ಅನ್ನ ಸೇಲ್ ಮಾಡಿದವನು ಫ್ರಾಡ್ ಮಾಡೋದ್ರಲ್ಲಿ PhD ಮಾಡಿದ್ದಾನೆ ಅನ್ಸುತ್ತೆ। ಏನೇ ಆದ್ರೂ ಈ ಹುಡುಗನಿಗೆ ಆನ್ಲೈನ್ ಶಾಪಿಂಗ್ ಮೇಲೆ ಇರುವ ನಂಬಿಕೆ ಕಂಪ್ಲೀಟ್ ಆಗಿ ಹೋಗಿರುತ್ತೆ, ಅದರಲ್ಲಿ ಡೌಟೇ ಇಲ್ಲ। ವಿಶ್ ಇದೊಂದು ಚೈನೀಸ್ ವೆಬ್ಸೈಟ್, ಇದರಲ್ಲಿ ನೀವು ಯಾವ ವಸ್ತುವನ್ನ ಬೇಕಾದರೂ ಖರೀದಿ ಮಾಡಬಹುದು, ಅದು ಕೂಡ ಮಾರ್ಕೆಟ್ ನಲ್ಲಿರುವ ಪ್ರೈಸ್ ಗಿಂತ ತುಂಬಾ ಕಡಿಮೆ ಬೆಲೆಗೆ ಇಲ್ಲಿ ವಸ್ತುಗಳು ಸಿಗುತ್ತೆ। ಈ ವಿಷಯ ಗೊತ್ತಾದ ಒಬ್ಬ ವ್ಯಕ್ತಿ ಹಣವನ್ನ ಉಳಿಸುವುದಕ್ಕೆ ಈ ವೆಬ್ಸೈಟ್ ನಲ್ಲಿ ಏರ್ ಪಾಡ್ಸ್ ಅನ್ನ ಆರ್ಡರ್ ಮಾಡ್ತಾನೆ। ಈ ಏರ್ ಪಾಡ್ಸ್ ನ ಪ್ರೈಸ್ ಮಾರ್ಕೆಟ್ ಪ್ರೈಸ್ ಗಿಂತ ತುಂಬಾ ಕಡಿಮೆ ಪ್ರೈಸ್ ಇತ್ತು, ಇದರಿಂದ ಸ್ವಲ್ಪ ಕೂಡ ಥಿಂಕ್ ಮಾಡದೆ ಆರ್ಡರ್ ಮಾಡ್ತಾನೆ। ಆದ್ರೆ ಈ ಏರ್ ಪಾಡ್ಸ್ ಡೆಲಿವರಿ ಆದಾಗ ಅದರ ಬಾಕ್ಸ್ ನಾರ್ಮಲ್ ಗಿಂತ ತುಂಬಾ ದೊಡ್ಡ ಸೈಜ್ ನಲ್ಲಿತ್ತು। ಈ ದೊಡ್ಡ ಬಾಕ್ಸ್ ಅನ್ನ ನೋಡಿದ ಆ ವ್ಯಕ್ತಿ ಏರ್ ಪಾಡ್ಸ್ ಡ್ಯಾಮೇಜ್ ಆಗಬಾರದು ಅಂತ ಇಷ್ಟೊಂದು ದೊಡ್ಡ ಬಾಕ್ಸ್ ನಲ್ಲಿ ಪ್ಯಾಕಿಂಗ್ ಮಾಡಿರಬಹುದು ಅಂತ ಅಂದುಕೊಳ್ತಾನೆ। ಆದ್ರೆ ಅವರ ಥಿಂಕಿಂಗ್ ತಪ್ಪಾಗಿತ್ತು, ಯಾಕಂದ್ರೆ ಆ ಬಾಕ್ಸ್ ಅನ್ನ ಓಪನ್ ಮಾಡಿ ನೋಡಿದ್ರೆ ಆ ವ್ಯಕ್ತಿಯ ಮೈಂಡ್ ಬ್ಲ್ಯಾಂಕ್ ಆಗುತ್ತೆ। ಯಾಕಂದ್ರೆ ಆಪಲ್ ಏರ್ ಪಾಡ್ಸ್ ನ ಬದಲಿಗೆ ಏರ್ ಪಾಡ್ಸ್ ತರ ಕಾಣುವ ಎರಡು ಶವರ್ ಗಳು ಇವೆ, ಇವುಗಳನ್ನ ಬಾತ್ರೂಮ್ ನಲ್ಲಿ ಸ್ನಾನ ಮಾಡಲು ಬಳಸ್ತಾರೆ। ಇದನ್ನ ನೋಡಿದ್ಮೇಲೆ ನಿಮ್ಮ ಫೀಲಿಂಗ್ ಹೇಗಿದೆಯೋ ಗೊತ್ತಿಲ್ಲ, ಆದ್ರೆ ಇದನ್ನ ಸೇಲ್ ಮಾಡಿದ ವ್ಯಕ್ತಿಗೆ ಮಾತ್ರ ನಂಬಿಕೆ ಅನ್ನೋ ಪದಕ್ಕೆ ಅರ್ಥನೇ ಗೊತ್ತಿರಲ್ಲ ಅನ್ಸುತ್ತೆ। ನಿಜವಾಗ್ಲೂ ಇದು ಅನ್ಬಿಲೀವಬಲ್। ಈಗ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ವ್ಯಕ್ತಿಯ ಹೆಸರು ಕೆಸಿಯೆ। ಈತನಿಗೆ ಮೆಡಿಟೇಷನ್ ಅಂದ್ರೆ ತುಂಬಾನೇ ಇಷ್ಟ। ಇದೇ ವರ್ಷ ಮಾರ್ಚ್ ನಲ್ಲಿ ಈ ವ್ಯಕ್ತಿ ಮೆಡಿಟೇಷನ್ ಒಂದು ಬುಕ್ ಅನ್ನ ಅಮೆಜಾನ್ ನಲ್ಲಿ ಆರ್ಡರ್ ಮಾಡ್ತಾನೆ। ಆ ಬುಕ್ ನ ಹೆಸರು ಈ ಗೈಡೆಡ್ ಮೆಡಿಟೇಷನ್ ಫಾರ್ ಬಿಗಿನರ್ಸ್। ಮೆಡಿಟೇಷನ್ ಗೋಸ್ಕರ ಮಾತ್ರ ಈ ಬುಕ್ ಅನ್ನ ಬರೆದಿದ್ದಾರೆ। ಈ ಬುಕ್ ನ ರೈಟರ್ ಹೆಸರು ಡೇವಿಡ್। ಈ ಬುಕ್ ಡೆಲಿವರಿ ಆದ್ಮೇಲೆ ಈ ವ್ಯಕ್ತಿ ತುಂಬಾ ಖುಷಿ ಪಡ್ತಾನೆ। ಹಾಗೆ ಈ ಬುಕ್ ಅನ್ನ ಓದಲು ಓಪನ್ ಮಾಡಿದ್ರೆ ಈ ವ್ಯಕ್ತಿಯ ಮೈಂಡ್ ಕಂಪ್ಲೀಟ್ ಆಗಿ ಬ್ಲಾಂಕ್ ಆಗುತ್ತೆ। ಯಾಕಂದ್ರೆ ಬುಕ್ ನಲ್ಲಿರುವ ಎಲ್ಲಾ ಪೇಜ್ ಗಳ ಮೇಲೆ ಕೇವಲ ಎರಡೆರಡು ಪದಗಳನ್ನ ಬರೆದಿದ್ದಾರೆ, ಅದು ಇನ್ಹೇಲ್ ಮತ್ತು
ಎಕ್ಸೆಲ್ ಅಂದ್ರೆ ಉಸಿರು ತೆಗೆದುಕೋ ಮತ್ತು ಉಸಿರು ಬಿಡು ಈ ಬುಕ್ ನ ಪ್ರತಿ ಪೇಜ್ ಅನ್ನು ಕೂಡ ಚೆಕ್ ಮಾಡ್ತಾರೆ ಆದ್ರೆ ಎಲ್ಲಾ ಪೇಜ್ ನಲ್ಲೂ ಸೇಮ್ ಪದಗಳು ಇಷ್ಟೇ ಅಲ್ಲ ಈ ಬುಕ್ ನ ರೈಟರ್ ಗೆ ಎಷ್ಟೊಂದು ಕಾನ್ಫಿಡೆನ್ಸ್ ಅಂದ್ರೆ ಈ ಬುಕ್ ನ ಕೊನೆ ಪೇಜ್ ನಲ್ಲಿ ಇದನ್ನ ಕೂಡ ಬರೆದಿದ್ದ ನೋ ನೀಡ್ ಟು ಥ್ಯಾಂಕ್ ಮೀ ಅಂದ್ರೆ ಈ ಬುಕ್ ಇಂದ ನಿಮಗೆ ಹೆಲ್ಪ್ ಆಗಿದ್ರೆ ಅದಕ್ಕೆಲ್ಲ ಥ್ಯಾಂಕ್ಸ್ ಹೇಳುವ ಅವಶ್ಯಕತೆ ಇಲ್ಲ ಫ್ರಾಡ್ ಮಾಡೋದ್ರಲ್ಲಿ ಇಷ್ಟೊಂದು ಕಾನ್ಫಿಡೆನ್ಸ್ ಇಂದ ಮಾಡಿದ್ದಾನೆ ಅಂದ್ರೆ ನಿಜವಾಗ್ಲೂ ಅವನ ಕಾನ್ಫಿಡೆನ್ಸ್ ಲೆವೆಲ್ ಸೂಪರ್ ಗುರು ಫ್ರೆಂಡ್ಸ್ ನೀವು ಅವೆಂಜರ್ಸ್ ಇನ್ಫಿನಿಟಿ ವಾರ್ ಮೂವಿಯನ್ನ ನೋಡಿದ್ರೆ ಖಂಡಿತ ನಿಮಗೆ ಥಾನೋಸ್ನ ಈ ಗ್ಲೋವ್ಸ್ ಬಗ್ಗೆ ಗೊತ್ತಿರುತ್ತೆ ಮೂವಿಯಲ್ಲಿ ತೋರಿಸಿರುವ ಪ್ರಕಾರ ಈ ಗ್ಲೋವ್ಸ್ ತುಂಬಾನೇ ಪವರ್ಫುಲ್ ಪ್ರಪಂಚದಲ್ಲಿರೋ ಎಲ್ಲಾ ಪವರ್ಸ್ ಕೂಡ ಈ ಗ್ಲೋವ್ಸ್ ನಲ್ಲಿ ಇರುತ್ತೆ ಜಸ್ಟ್ ಈ ಗ್ಲೋವ್ಸ್ ಇಂದಾನೆ ಥಾನೋಸ್ ಕ್ಯಾರೆಕ್ಟರ್ ಗೆ ದೊಡ್ಡ ಫ್ಯಾನ್ ಬೇಸ್ ಇರೋದು ಕೆಲವು ತಿಂಗಳ ಹಿಂದೆ ಒಬ್ಬ ಅವೆಂಜರ್ ಫ್ಯಾನ್ ಆನ್ಲೈನ್ ಅಲ್ಲಿ ಥಾನೋಸ್ನ ಗ್ಲೋವ್ಸ್ ರೀತಿ ಕಾಣುವ ಒಂದು ಗ್ಲೋವ್ಸ್ ಅನ್ನ ಆರ್ಡರ್ ಮಾಡ್ತಾನೆ ಈ ವ್ಯಕ್ತಿ ತುಂಬಾ ಎಕ್ಸೈಟೆಡ್ ಆಗಿದ್ದ ಈ ಗ್ಲೋವ್ಸ್ ಅನ್ನ ಧರಿಸಿ ಫೋಟೋ ತೆಗೆಸ್ಕೊಳ್ಬೇಕು ಅಂತ ಆದ್ರೆ ಬ್ಯಾಡ್ ಲಕ್ ಆ ಪ್ರಾಡಕ್ಟ್ ಡೆಲಿವರಿ ಆದ್ಮೇಲೆ ಅದನ್ನ ನೋಡಿ ಶಾಕ್ ಆಗ್ತಾನೆ ಯಾಕಂದ್ರೆ ಅದು ಥಾನೋಸ್ ನ ಗ್ಲೋವ್ಸ್ ತರ ಕಾಣ್ತಿರ್ಲಿಲ್ಲ ಬದಲಿಗೆ ಚಳಿಗಾಲದಲ್ಲಿ ಧರಿಸುವ ಗ್ಲೋವ್ಸ್ ಗೆ ಮಣಿಗಳನ್ನ ಅಂಟಿಸಿ ಕೊಟ್ಟಿದ್ದಾರೆ ತುಂಬಾ ಜನ ಮನೆಯಲ್ಲಿ ಕಾರ್ಪೆಟ್ಸ್ ಅನ್ನ ಬಳಸ್ತಾರೆ ಈಗ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಈ ಹುಡುಗಿ ಕೂಡ ಅಮೆಜಾನ್ ಇಂದ ಈ ವೈಟ್ ಕಲರ್ ಕಾರ್ಪೆಟ್ ಅನ್ನ ಆರ್ಡರ್ ಮಾಡ್ತಾಳೆ ಈ ಫೋಟೋದಲ್ಲಿ ಇದು ತುಂಬಾ ಸುಂದರವಾಗಿ ಕಾಣ್ತಿದೆ ಹಾಗೂ ಇದರ ಸೈಜ್ ಕೂಡ ತುಂಬಾನೇ ದೊಡ್ಡದಾಗಿದೆ ಆದ್ರೆ ಈ ಕಾರ್ಪೆಟ್ ಡೆಲಿವರಿ ಆದ್ಮೇಲೆ ನೋಡಿದ್ರೆ ಇಷ್ಟೊಂದು ಚಿಕ್ಕದಾಗಿದೆ ಆನ್ಲೈನ್ ಅಲ್ಲಿ ಮಾತ್ರ ಇದು 4 ಅಡಿಗಳಿಗಿಂತ ಹೆಚ್ಚು ದೊಡ್ಡದಾಗಿದೆ ಅಂತ ಮೆನ್ಷನ್ ಮಾಡಿದ್ದಾರೆ ಆದ್ರೆ ಬಂದಿದ್ದು ಮಾತ್ರ ಇಷ್ಟೊಂದು ಚಿಕ್ಕದು ಅಮೆಜಾನ್ ಒಂದು ಟ್ರಸ್ಟೆಡ್ ವೆಬ್ಸೈಟ್ ಇಂತಹ ವೆಬ್ಸೈಟ್ ನಲ್ಲಿ ಈ ರೀತಿ ಫ್ರಾಡ್ ಮಾಡಿದ್ರೆ ಇನ್ನು ಹೊಸದಾಗಿ ಬರುವ ವೆಬ್ಸೈಟ್ಸ್ ಮೇಲೆ ನಂಬಿಕೆ ಬರೋದು ತುಂಬಾನೇ ಕಷ್ಟ ಫ್ರೆಂಡ್ಸ್ ಈಗ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಈ ವ್ಯಕ್ತಿ ಏಪ್ರಿಲ್ 2018 ರಲ್ಲಿ ಆಸೋಸ್ ಆಪ್ ನಲ್ಲಿ ಸನ್ ಗ್ಲಾಸಸ್ ಹಾಗೂ ರೋಸಸ್ ಅನ್ನ ಆರ್ಡರ್ ಮಾಡ್ತಾನೆ ಈ ಆಪ್ ನಲ್ಲಿ ಎಲ್ಲಾ ರೀತಿಯ ಫ್ಯಾಷನ್ ಐಟಮ್ಸ್ ಅನ್ನ ಖರೀದಿ ಮಾಡಬಹುದು ಇದು ಒಂದು ಟ್ರಸ್ಟೆಡ್ ಅಪ್ಲಿಕೇಶನ್ 10 ಮಿಲಿಯನ್ ಗಿಂತ ಹೆಚ್ಚು ಯೂಸರ್ ಬೇಸ್ ಅನ್ನ ಈ ಅಪ್ಲಿಕೇಶನ್ ಹೊಂದಿದೆ ಆದ್ರೆ ಈ ವ್ಯಕ್ತಿಯ ಪಾರ್ಸಲ್ ಡೆಲಿವರಿ ಆದ್ಮೇಲೆ ಅದನ್ನ ಓಪನ್ ಮಾಡಿ ನೋಡಿದ್ರೆ ಸನ್ ಗ್ಲಾಸಸ್ ಹಾಗೂ ಟ್ರೌಸರ್ ನ ಬದಲಿಗೆ ಒಂದು ಲೇಡೀಸ್ ಡ್ರೆಸ್ ಬಂದಿತ್ತು ಇಲ್ಲಿ ತಮಾಷೆಯ ವಿಷಯ ಏನು ಅಂದ್ರೆ ಆ ವ್ಯಕ್ತಿ ಆ ಡ್ರೆಸ್ ಅನ್ನ ಧರಿಸಿ ಅದರ ಫೋಟೋವನ್ನ ಸೋಶಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾನೆ ಜೊತೆಗೆ ಆ ಪೋಸ್ಟ್ ಅನ್ನ ಆಸೋಸ್ ಕಂಪನಿಗೆ ಕೂಡ ಟ್ಯಾಗ್ ಮಾಡ್ತಾನೆ ಇಂಡಿಯಾದಲ್ಲಿ ಆನ್ಲೈನ್ ಶಾಪಿಂಗ್ ಮಾಡೋ ಪ್ರತಿಯೊಬ್ಬರಿಗೂ ಕೂಡ ಫ್ಲಿಪ್ಕಾರ್ಟ್ ಬಗ್ಗೆ ಖಂಡಿತ ಗೊತ್ತಿರುತ್ತೆ ಇದು ಇಂಡಿಯಾದಲ್ಲಿನ ಮೋಸ್ಟ್ ಪಾಪ್ಯುಲರ್ ಆನ್ಲೈನ್ ಶಾಪಿಂಗ್ ವೆಬ್ಸೈಟ್ ಆದ್ರೆ ಒಬ್ಬ ವ್ಯಕ್ತಿ ಫ್ಲಿಪ್ಕಾರ್ಟ್ ಇಂದ ಒಂದು ಮೊಬೈಲ್ ಅನ್ನ ಆರ್ಡರ್ ಮಾಡ್ತಾನೆ ಡೆಲಿವರಿ ಆದ ಬಾಕ್ಸ್ ಅನ್ನ ಓಪನ್ ಮಾಡಿ ನೋಡಿದ್ರೆ ಆಕಾಶವೇ ತಲೆ ಮೇಲೆ ಬಿದ್ದ ಹಾಗೆ ಆಗುತ್ತೆ ಹೊಸ ಫೋನ್ ಬರುತ್ತೆ ಅಂತ ತುಂಬಾ ಎಕ್ಸೈಟೆಡ್ ಆಗಿದ್ದ ಆದ್ರೆ ಬಾಕ್ಸ್ ಅನ್ನ ಓಪನ್ ಮಾಡಿ ನೋಡಿದ್ರೆ ಆ ಬಾಕ್ಸ್ ನಲ್ಲಿ ಬಟ್ಟೆ ತೊಳೆಯುವ ಸೋಪ್ ಕಾಣಿಸುತ್ತೆ ಸೊ ಅದಕ್ಕೆ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡುವ ಮುಂಚೆ ನೀವು ಆರ್ಡರ್ ಮಾಡುವ ಪ್ರಾಡಕ್ಟ್ ಗೆ ರಿಟರ್ನ್ ಆರ್ ಎಕ್ಸ್ಚೇಂಜ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಳಿ ಇಂತಹ ಪರಿಸ್ಥಿತಿ ನಿಮ್ಗೇನಾದ್ರೂ ಬಂದ್ರೆ ಪ್ರಾಡಕ್ಟ್ ಅನ್ನ ರಿಟರ್ನ್ ಮಾಡಿ ಕಂಪ್ಲೇಂಟ್ ಅನ್ನ ರೈಸ್ ಮಾಡಬಹುದು ಇಲ್ಲ ಅಂದ್ರೆ ನಿಮ್ಮ ಹಣ ಗೋವಿಂದ ಗೋವಿಂದ ನಿಮಗೂ ಕೂಡ ಇಂತಹ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಸೊ ದಟ್ ವಾಸ್ ದ ಇನ್ಫೋ ಮೈ ಡಿಯರ್ ಥಿಂಕರ್ಸ್ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ ಹಿಂದಿನ ಕಾಲದಲ್ಲಿ ಮ್ಯಾಜಿಕ್ ಅನ್ನ ಮ್ಯಾಜಿಷಿಯನ್ಸ್ ಅನ್ನ ಹೆಚ್ಚಾಗಿ ನಂಬ್ತಾ ಇದ್ರು ಅಂದ್ರೆ ಮ್ಯಾಜಿಷಿಯನ್ಸ್ ಗೆ ನಿಜವಾಗ್ಲೂ ಕೆಲವು ಸೂಪರ್ ಪವರ್ಸ್ ಇರುತ್ತೆ ಅನ್ನೋ ಬಲವಾದ ನಂಬಿಕೆ ಜನರಲ್ಲಿತ್ತು ಮ್ಯಾಜಿಕ್ ನ ಚರಿತ್ರೆಯನ್ನ ನೋಡಿದ್ರೆ ಮೊದಲಿಗೆ ಮೆಸೊಪೊಟೋಮಿಯಾ ನಾಗರಿಕತೆಯಲ್ಲಿ ಈ ಮ್ಯಾಜಿಕ್ ಅನ್ನ ಮೊಟ್ಟ ಮೊದಲ ಬಾರಿಗೆ ಬಳಸಲಾಗಿದೆ ಅಂತ